ಪಿತನಾಮದು ಸುತನಾಮದು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರೀತಿಯ ಸಹೋದರ ಸಹೋದರಿರೇ, ಕೀರ್ತನೆಕಾರ ಹೇಳುತ್ತಾನೆ, ಮನುಷ್ಯ ಅನ್ನೋನು ಕೇವಲ ಉಸಿರಷ್ಟೇ. ಆ ಉಸಿರನ್ನು ಒಂದು ತಕ್ಕಡಿಯಲ್ಲಿ ನೀವು ಹಾಕಿದರೆ ಅದು ಎಷ್ಟು ಹಗುರ ಆಗಿರುತ್ತೋ ಅಷ್ಟೇ ಮನುಷ್ಯನ ಜೀವನ ಕೂಡ. ಆದ್ದರಿಂದ ಮನುಷ್ಯನು ಈ ಪ್ರಪಂಚದಲ್ಲಿ ಬಾಳುವಾಗ ಅವನ ಇತಿಮಿತಿಗಳನ್ನು ಅರಿತುಕೊಂಡು ಅವನು ಬಾಳಬೇಕು ಅನ್ನುವ ಸಂದೇಶವನ್ನು ಇವತ್ತಿನ ವಾಚನಗಳು ನಮಗೆ ನೀಡುತ್ತವೆ. ಈ ಬಲಿಪೂಜೆಯನ್ನು ಅರ್ಪಿಸಲು ಇಲ್ಲಿ ಬಂದಿರುವ ನಾವು ಈ ಸಂದೇಶವನ್ನು ಅರಿತು ಅನೇಕ ಸಲ ಅದರಂತೆ ಬಾಳಲು ನಾವು ಪ್ರಯತ್ನ ಪಟ್ಟಿಲ್ಲ. ಅನೇಕ ರೀತಿಯಲ್ಲಿ ನಾವು ಅಹಂಕಾರದ ಜೀವನವನ್ನೇ ಜೀವಿಸಿದ್ದೇವೆ. ಆದ್ದರಿಂದ ಈ ಬಲಿಪೂಜೆ ನಾವು ಅರ್ಪಿಸುವ ಸಮಯದಲ್ಲಿ ನಮ್ಮ ಈ ಅಹಂಕಾರವನ್ನು ತ್ಯಜಿಸಲು ಪ್ರಭು ಯೇಸುಕ್ರಿಸ್ತರು ನಮಗೆ ಜ್ಞಾನವನ್ನು ಕೊಡಲಿ ಎಂದು ಪ್ರಾರ್ಥಿಸುವಾಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ, ಅವರ ಈ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಲು ಸಿದ್ಧವಿದ್ದೇವೆಂದು ಹೇಳುತ್ತಾ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತರೆ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೆ ದಯೆ ತೋರಿ. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಪವಿತ್ರ ನಿಯಮಶಾಸ್ತ್ರದಲ್ಲಿರುವ ಎಲ್ಲ ಆಜ್ಞೆಗಳನ್ನು ನಿಮ್ಮ ಪ್ರೀತಿ ಹಾಗೂ ನೆರೆಹೊರೆಯವರ ಪ್ರೀತಿಯ ಬುನಾದಿಯ ಮೇಲೆ ಸ್ಥಾಪಿಸಿದ್ದೀರಿ. ನಾವು ಅವುಗಳನ್ನು ಪಾಲಿಸುತ್ತಾನಂತ ಜೀವನಕ್ಕೆ ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಉಪದೇಶಕನ ಗ್ರಂಥದಿಂದ ವಾಚನ. ಉಪದೇಶಕನು ಹೇಳುವುದನ್ನು ಕೇಳಿ, ವ್ಯರ್ಥಗಳಲ್ಲೆಲ್ಲ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ಒಂದು ಸಂತತಿ ಗತಿಸುತ್ತದೆ, ಮತ್ತೊಂದು ಸಂತತಿ ಬರುತ್ತದೆ. ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುತ್ತದೆ. ಸೂರ್ಯನು ಮೂಡುತ್ತಾನೆ, ಸೂರ್ಯನು ಮುಳುಗುತ್ತಾನೆ, ತಾನು ಹೊರಟ ಸ್ಥಳಕ್ಕೆ ಮರಳಿ ಓಡುತ್ತಾನೆ. ಗಾಳಿ ದಕ್ಷಿಣಕ್ಕೆ ಬೀಸುತ್ತದೆ, ಉತ್ತರದ ಕಡೆಗೆ ತಿರುಗುತ್ತದೆ.
ಸುತ್ತುತ್ತಾ ಸುತ್ತುತ್ತಾ ಹೋಗಿ ಹಿಂತಿರುಗಿ ಬರುತ್ತದೆ. ನದಿಗಳು ಹರಿದು ಸಮುದ್ರವನ್ನು ಸೇರುತ್ತವೆ, ಆದರೂ ಸಮುದ್ರವು ತುಂಬುವುದಿಲ್ಲ. ಅವು ಎಲ್ಲಿಂದ ಹರಿದು ಬರುತ್ತವೋ ಅಲ್ಲಿಗೆ ಹಿಂತಿರುಗಿ ಹೋಗುತ್ತವೆ. ಮನುಷ್ಯನಿಂದ ವಿವರಿಸಲಾಗದಷ್ಟು ಎಲ್ಲವೂ ನೀರಸ. ಎಷ್ಟು ನೋಡಿದರೂ ಕಣ್ಣಿಗೆ ತೃಪ್ತಿ ಇಲ್ಲ, ಎಷ್ಟು ಕೇಳಿದರೂ ಕಿವಿಗೆ ದಣಿವಿಲ್ಲ. ಇದ್ದದ್ದೇ ಇರುತ್ತದೆ, ನಡೆದದ್ದೇ ನಡೆಯುತ್ತದೆ. ಲೋಕದಲ್ಲಿ ಹೊಸದೇನೂ ಇಲ್ಲ. ಇಗೋ, ಹೊಸದು ಎನಿಸಿಕೊಳ್ಳುವ ವಸ್ತು ಇದ್ದರೂ ಅದು ನಮಗಿಂತ ಮುಂಚೆಯೇ ಪುರಾತನ ಕಾಲದಲ್ಲಿ ಇದ್ದುದು. ಹಿಂದಿನ ಕಾಲದವರ ಜ್ಞಾಪಕವು ಇಂದಿನವರಿಗಿಲ್ಲ, ಮುಂದಿನ ಕಾಲದವರ ಜ್ಞಾಪಕವು ಅವರಿಗಿಂತ ಮುಂದೆ ಬರುವವರಿಗೆ ಇರುವುದಿಲ್ಲ. ದೇವರ ವಾಕ್ಯವಿದು. ಸವಿದು ನೋಡು, ಸವಿದು ನೋಡು, ಪ್ರಭುವಿನ ಮಾಧುರ್ಯ. ಸವಿದು ನೋಡು, ಸವಿದು ನೋಡು, ಪ್ರಭುವಿನ ಮಾಧುರ್ಯ. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಡು, ಆತನ ಸ್ತುತಿ ಸದಾ ಇವುದು ನನ್ನ ಬಾಯೊಡು. ಪ್ರಭುವಿನಲ್ಲಿದೆ ನನ್ನ ಮನದಭಿಮಾನ, ದೀನರಿದನು ಕೇಳಿ ಪಡೆಯಲಿ ಸಮಾನ. ಸವಿದು ನೋಡು, ಸವಿದು ನೋಡು, ಪ್ರಭುವಿನ ಮಾಧುರ್ಯ. ಸವಿದು ನೋಡು, ಸವಿದು ನೋಡು, ಪ್ರಭುವಿನ ಮಾಧುರ್ಯ. ಬನ್ನಿ ಕೊಂಡಾಡುವ ಪ್ರಭು ದೇವನನು, ಘನಪಡಿಸೋಣ ಆತನ ಕ್ರಿಯಾ ನಾಮವನು. ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನು, ಭಯಭೀತಿಯಿಂದನ್ನನು ಮುಕ್ತನಾಗಿ ಸಿಹನು. ಸವಿದು ನೋಡು, ಸವಿದು ನೋಡು, ಪ್ರಭುವಿನ ಮಾಧುರ್ಯ. ಸವಿದು ನೋಡು, ಸವಿದು ನೋಡು, ಪ್ರಭುವಿನ ಮಾಧುರ್ಯ. Hallelujah, Hallelujah, Hallelujah. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೋಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನಡೆಯುತ್ತಿದ್ದ ಎಲ್ಲ ಸಂಗತಿಗಳು ಸಾಮಂತ ರಾಜ ಹೆರೋದನ ಕಿವಿಗೆ ಬಿದ್ದವು. ಅವನ ಮನಸ್ಸು ಕಳವಳಗೊಂಡಿತ್ತು, ಏಕೆಂದರೆ ಯೋವಾನನು ಮರಳಿ ಜೀವಂತನಾಗಿ ಎದ್ದಿದ್ದಾನೆ ಎಂದು ಕೆಲವರು, ಎಲಿಯನು ಪುನಃ ಕಾಣಿಸಿಕೊಂಡಿದ್ದಾನೆ ಎಂದು ಇನ್ನೂ ಕೆಲವರು, ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎಂದು ಮತ್ತೆ ಕೆಲವರು ಹೇಳುತ್ತಿದ್ದರು. ಹೆರೋದನರಾದರೂ, ಯೋವಾನನೇ, ಅವನನ್ನು ನಾನೇ ಶಿರಚ್ಛೇದನ ಮಾಡಿಸಿದನಲ್ಲ, ಮತ್ತೆ ಇವನಾರು, ಇವನ ಬಗ್ಗೆ ಇಂಥ ವಿಷಯಗಳನ್ನೆಲ್ಲ ಕೇಳುತ್ತಾ ಇರುವನಲ್ಲ ಎಂದುಕೊಂಡು ಯೇಸುವನ್ನು ನೋಡಲು ಅವಕಾಶ ಹುಡುಕುತ್ತಿದ್ದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು.
ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಈಗಷ್ಟೇ ನಾವು ವ್ಯರ್ಥವೇ ವ್ಯರ್ಥ ಎಲ್ಲವೂ ವ್ಯರ್ಥ ಎನ್ನುವ ಉಪದೇಶಕನ ಗ್ರಂಥದಿಂದ ಈ ವಾಕ್ಯಗಳನ್ನು ಓದಿದ ಮೇಲೆ ದೇವರ ವಾಕ್ಯವಿದು ಅಂತ ಹೇಳಿದೆವು. ಈಗ ಪ್ರವಚನ ಯಾಕೆ ಅಂತ ಕೇಳಬೇಡಿ. ಎಲ್ಲವೂ ವ್ಯರ್ಥ ಆದರೆ ಪ್ರವಚನ ಯಾಕೆ ಅಲ್ವೇ? ದೇವರ ವಾಕ್ಯ ಜೀವವುಳ್ಳದ್ದು. ದೇವರ ವಾಕ್ಯ ಇಬ್ಬಾಯಿಯ ಅಲಗಿನ ಕತ್ತಿಯಂತೆ. ದೇವರ ವಾಕ್ಯ ದಾರಿ ದೀಪವೂ ಆಗಿದೆ. ದಾರಿ ದೀಪವೂ ಮಾತ್ರವಲ್ಲ, ಮಳೆಯಂತೆ ಸುರಿದು ಬೆಳೆಯನ್ನು ಪಡೆಯದೆ ಆ ವಾಕ್ಯ ಹಿಂತಿರುಗುವುದಿಲ್ಲ ಎನ್ನುವ ಮಾತನ್ನು ಪವಿತ್ರ ಬೈಬಲ್ನಲ್ಲಿ ನಾವು ಓದ್ತೇವೆ. ಆದರೆ ಉಪದೇಶಕನ ಇವತ್ತಿನ ವಾಚನವನ್ನು ಓದಿದಾಗ ಇಷ್ಟೊಂದು ಪ್ರಬಲವಾದ ದೇವರ ವಾಕ್ಯ ಯಾಕೆ ನಿರಾಶೆಯನ್ನು ನಮ್ಮಲ್ಲಿ ಬಿತ್ತುತ್ತೆ ಅನ್ನುವುದು ಒಂದು ಸಂಶಯ. ವ್ಯರ್ಥ, ಎಲ್ಲವೂ ವ್ಯರ್ಥ. ಈ ಸಮಾಜದಲ್ಲಿ, ಈ ಜಗತ್ತಿನಲ್ಲಿ ಏನೇನು ಮಾಡ್ತೇವೋ ಅವೆಲ್ಲವೂ ವ್ಯರ್ಥ. ಉಪದೇಶಕ ಹೇಳುತ್ತಾನೆ, ನದಿಗಳು ಹರಿದು ಸಮುದ್ರವನ್ನು ಸೇರುತ್ತವೆ, ಆದರೆ ಸಮುದ್ರ ಯಾವತ್ತೂ ತುಂಬುವುದಿಲ್ಲ. ಎಷ್ಟೆಷ್ಟು ನದಿಗಳು ಸಮುದ್ರವನ್ನು ತುಂಬುತ್ತವೆ, ಆದರೆ ಸಮುದ್ರ ಯಾವತ್ತೂ ತುಂಬುವುದಿಲ್ಲ. ಅಂದರೆ ಮನುಷ್ಯನ ಜೀವನ ಎಷ್ಟೇ ಪಡ್ಕೊಂಡ್ರೂ ಕೂಡ ಅದು ಸಂತೃಪ್ತಿಯನ್ನು ಹೊಂದುವುದಿಲ್ಲ. ಕಣ್ಣು ಎಷ್ಟು ನೋಡುತ್ತೋ ಅಷ್ಟು ನೋಡಬೇಕು ಅನಿಸುತ್ತೆ. ಕಿವಿಗೆ ಎಷ್ಟು ಕೇಳಬೇಕೋ ಇನ್ನೂ ಕೇಳಬೇಕು ಅನಿಸುತ್ತೆ. ಹೃದಯ ಎಲ್ಲ ವೈಭೋಗ್ಯಗಳನ್ನು ಅನುಭವಿಸಬೇಕನ್ನುತ್ತೆ. ದೇಹ ಕೂಡ ಎಲ್ಲ ರೀತಿಯ ಸುಖವನ್ನು ಪಡೆಯಬೇಕು ಅನ್ನುತ್ತೆ. ಎಷ್ಟೇ ಕೊಟ್ಟರು, ಎಷ್ಟೇ ಸಿಕ್ಕಿದರೂ ಕೂಡ ಮನುಷ್ಯ ಸಂತೃಪ್ತಿಯನ್ನು ಹೊಂದುವುದಿಲ್ಲ. ಹಾಗೆಯೇ ಉಪದೇಶಕನು ಹೇಳುತ್ತಾನೆ, ಎಷ್ಟೇ ಸುಖಭೋಗಗಳಿದ್ರೂ ಕೂಡ ಕಮ್ಮಿಯಾಗುವುದಿಲ್ಲ, ಆದರೆ ಇವೆಲ್ಲವೂ ನಾಶವಾಗಿ ಹೋಗುತ್ತವೆ, ಇವೆಲ್ಲವೂ ವ್ಯರ್ಥ. ಇವತ್ತಿನ ದಿನ ಏನು ಟೇಸ್ಟಿಯಾಗಿದೆ, ಏನು ಟ್ರೆಂಡಿಯಾಗಿದೆ, ನಾಳೆ ದಿನ ಅದು ವೇಸ್ಟ್ ಆಗುತ್ತೆ. ಅದು ಯಾವತ್ತೂ ಕೂಡ ಮುಂದಿನ ಪೀಳಿಗೆಗೆ ಟ್ರೆಂಡಿಯಾಗಿ ಇರೋದಿಲ್ಲ, ಟೇಸ್ಟಿಯಾಗಿರೋದಿಲ್ಲ, ಟೇಸ್ಟ್ಲೆಸ್ ಆಗುತ್ತೆ, ಯೂಸ್ಲೆಸ್ ಆಗಿರುತ್ತೆ. ಮುಂದುವರೆದವನು ಹೇಳುತ್ತಾನೆ, ಸೂರ್ಯನ ಅಡಿಯಲ್ಲಿ ಯಾವುದು ಕೂಡ ಹೊಸತು ಅನ್ನೋದಿಲ್ಲ. ಸೂರ್ಯನಡಿಯಲ್ಲಿ ಈ ಜಗತ್ತಿನಲ್ಲಿ ಹೊಸತನ್ನೋದು ಏನೂ ಇಲ್ಲ. ನಮ್ಮ ಪೂರ್ವಜರು ಅವೆಲ್ಲವನ್ನು ನೋಡಿಬಿಟ್ಟಿದ್ದಾರೆ. ಇವತ್ತಿನ ದಿನ ನಾವು ಹೊಸದಾಗಿ ನೋಡುವಂಥದ್ದೇನಿಲ್ಲ. ಅನಾದಿ ಕಾಲದಿಂದ ಏನಿತ್ತೋ ಅದೇ ಕೂಡ ಇವತ್ತಿನ ದಿನ ಕೂಡ ಅದೇ ಇದೆ. ಏನು ಬದಲಾಗಿಲ್ಲ, ಅದೇ ಇರೋದು. ಆದರೆ ನಾವು ಏನೇನೋ ಕಂಡುಕೊಳ್ತೀವಿ ಮತ್ತು ಹೇಳ್ತೀವಿ. ನಾನು ಕಂಡು ಹಿಡ್ತಿದ್ದೀನಿ, ನಾನು ಶೋಧನೆ ಮಾಡಿದ್ದೀನಿ, ನಾನು ಸಂಶೋಧನೆ ಮಾಡಿದ್ದೀನಿ ಅನ್ನುವಂಥ ಅಹಂಕಾರ ಯಾಕೆ? ಎಲ್ಲವೂ ವ್ಯರ್ಥ. ಪ್ರೀತಿಯ ಸಹೋದರ ಸಹೋದರರೇ, ಎಲ್ಲ ವಾಕ್ಯಗಳನ್ನು ಕೇಳುವಾಗ ಖಂಡಿತವಾಗಿ ನಮಗೆ ಅನಿಸುತ್ತೆ, ಈ ಉಪದೇಶಕ ಯಾರು, ಯಾಕೆ ಈ ಥರ ನಿರಾಶವಾದವನ್ನು ಬಿತ್ತುತ್ತಾ ಹೋಗುತ್ತಾನೆ, ಯಾಕೆ ಈ ಮನುಷ್ಯನ ವಾಕ್ಯಗಳನ್ನು ಬೈಬಲಲ್ಲಿ ಹಾಕಿದ್ದಾರೆ, ಯಾಕೆ ಇಂಥ ಒಂದು ನಿರಾಶೆಯ ಮಾತುಗಳು ನಮಗೆ ಬೇಕು? ಯಾರಿತ, ಯಾರಿವನು ಉಪದೇಶಕ? ಭಗ್ನ ಪ್ರೇಮಿಯಾಗಿರಬಹುದೇ? ಬಿಸ್ನೆಸ್ಸಲ್ಲಿ ಎಲ್ಲ ಕಳ್ಕೊಂಡು ನಿರಾಶೆಯಾಗಿ ಈ ಥರ ಬರೆದಿರಬಹುದೇ? ಅಥವಾ ಎಲ್ಲ ಮಾಡಿ ಯಾವುದನ್ನು ಸಾಧಿಸದೇ ಇರುವವನು, ಕೈಲಾಗದವನು ಈ ಥರ ಬರೆದಿದ್ದಾನೋ? ಇತಿಹಾಸ ಹೇಳುತ್ತೆ, ಈ ಉಪದೇಶಕನ ಗ್ರಂಥವನ್ನು ಬರೆದಿರುವವನು ರಾಜ ಸೊಲೋಮನ್. ಅವನ ವೃದ್ಧಾಪ್ಯದಲ್ಲಿ ಅವನು ಈ ವಿಚಾರಗಳನ್ನ ಬರೆದು ಹೋಗಿದ್ದಾನಂತ ಹೇಳ್ತಾರೆ. ಆದರೆ ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ಸೊಲೋಮನ್ ಅಲ್ಲ, ಯಾರೋ ಒಬ್ಬ ಸೊಲೋಮನ್ ಹೆಸರಿನಲ್ಲಿ ಇಂಥದ್ದೆಲ್ಲ ಬರೆದಿದ್ದಾನೆ, ಅವನೇ ಉಪದೇಶಕ. ಹಿಬ್ರು ಭಾಷೆಯಲ್ಲಿ ಕೊಹೆಲೆತ್ ಅಂದರೆ ಸಭೆಯಲ್ಲಿ ಮಾತಾಡುವವನು. ಯಾರು ಸಭೆಯಲ್ಲಿ ಮಾತಾಡುವವನು? ಈಗ ನಾನು ಇಲ್ಲಿದ್ದೀನಿ, ನಾನು ಮಾತಾಡ್ತಿದ್ದೀನಿ, ನಾನು ಉಪದೇಶಕ. ಯಾರು ಪ್ರವಚನ ನೀಡ್ತಾನೋ ಅವನು ಉಪದೇಶಕ, ಯಾರು ಉಪದೇಶವನ್ನು ನೀಡುತ್ತಾನೋ ಅವನು ಉಪದೇಶಕ. ಅಂದರೆ ಎಲ್ಲ ಜೀವನದ ಎಲ್ಲ ಅಂಶಗಳನ್ನು ಅರಿತುಕೊಂಡು
ತನ್ನ ಅನುಭವದ ಮಾತುಗಳನ್ನು ಹಂಚಿಕೊಳ್ಳುವವನು ಈ ಉಪದೇಶಕ. ಆದ್ದರಿಂದ ಈ ಉಪದೇಶಕನ ಮಾತುಗಳನ್ನು ಕೂಡ ಬೈಬಲ್ನಲ್ಲಿ ಹಾಕಿದ್ದಾರೆ. ಮತ್ತು ಇದನ್ನು ಓದಿ ನೀವು ಕೂಡ ಈ ಜ್ಞಾನವನ್ನು ಪಡೆದುಕೊಳ್ಳಿ ಅನ್ನುವ ವಿಚಾರವನ್ನು ಈ ಪವಿತ್ರ ಬೈಬಲ್ನಲ್ಲಿ ಕೂಡ ಹಾಕಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಇದನ್ನು ಬರೆದವನು ಯಾರು ಅನ್ನೋದಾಗಿ ಸ್ಪಷ್ಟತೆ ಇಲ್ಲ. ಆದರೆ ಈ ಪುಸ್ತಕವನ್ನು ಬರೆದಿರುವಂಥದ್ದು ಕ್ರಿಸ್ತ ಪೂರ್ವ 300ರಲ್ಲಿ. ಆಗಿನ ಪರಿಸ್ಥಿತಿ ಏನಾಗಿತ್ತು? ಆಗಿನ ಪರಿಸ್ಥಿತಿ, ಬಬಿಲೋನಿನ ಸೆರೆಯಿಂದ ಇಸ್ರೇಲ್ ಜನತೆ ಹಿಂದಿರುಗುತ್ತಾ ಇದ್ದರು. ಆ ಸಮಯದಲ್ಲಿ ಹಿಂದೆ ಬರುವಾಗ ಇಸ್ರೇಲ್ನಲ್ಲಿ ಅವರದ್ದು ಅನ್ನೋದು ಏನೂ ಉಳಿದಿರಲಿಲ್ಲ. ಮನೆ ಇಲ್ಲ, ಮಠ ಇಲ್ಲ, ಹೊಲ ಇಲ್ಲ, ತೋಟ ಇಲ್ಲ. ಅದಕ್ಕಿಂತ ಮಿಗಿಲಾಗಿ ದೇವರನ್ನು ಭಜಿಸಲು ಜೆರೂಸಲೇಮ್ ದೇವಾಲಯ ಕೂಡ ಇರಲಿಲ್ಲ. ಅಲ್ಲಿ ಎಲ್ಲವೂ ನಾಶವಾಗಿ ಹೋಗಿತ್ತು. ಇಂಥ ಸಂದರ್ಭದಲ್ಲಿ ಮನುಷ್ಯ ಸಂತೋಷದಲ್ಲಿರ್ತಾನೆ. ಎಲ್ಲವನ್ನು ಕಳ್ಕೊಂಡಿರುವಾಗ ಮನುಷ್ಯ ನಿಜವಾಗಿಯೂ ನಿರಾಶೆಯಲ್ಲಿರ್ತಾನೆ. ಎಲ್ಲವನ್ನು ಕಳ್ಕೊಂಡಿರುವವನು ನಿರಾಶೆಯಲ್ಲಿರ್ತಾನೆ. ನಿರಾಶೆಯಲ್ಲಿರುವಾಗ ಮನುಷ್ಯ ಎರಡು ರೀತಿಯಲ್ಲಿ ಯೋಚಿಸ್ತಾನೆ. ಒಂದು, ಏನು ಮಾಡೋದು ಬೇಡ, ಎಲ್ಲ ಮುಗಿದೋಯ್ತು, ಇನ್ನೇನಿದೆ, ಇನ್ನೇನು ಮಾಡೋಕ್ಕಿದೆ, ಯಾಕೆ ಮಾಡಬೇಕು, ಎಲ್ಲವೂ ವ್ಯರ್ಥ. ನಾವು ಇಷ್ಟೊಂದು ರೀತಿಯಲ್ಲಿ ಈ ನಗರವನ್ನು, ಸುಂದರವಾದ ನಗರವನ್ನು ಕಟ್ಟಿದ್ದೆವು, ಆದರೆ ಇವತ್ತಿನ ದಿನ ಈ ಜೆರೂಸಲೇಮ್ ನಗರ ಇಲ್ಲ. ನಾವು ಎಷ್ಟೊಂದು ಕಷ್ಟಪಟ್ಟು ನಮ್ಮ ದೇವಾಲಯವನ್ನು ಕಟ್ಟಿದ್ದೆವು, ಸುಂದರವಾದ ದೇವಾಲಯ ಎನ್ನುವುದಾಗಿ ನಾವು ಹಾಡ್ಕೊಳ್ತಾ ಇದ್ವು, ಆದರೆ ಇವತ್ತು ಅದೇ ಇಲ್ಲ. ಹಾಗಾದರೆ ಯಾಕೆ ಇನ್ನು ಕೆಲಸ ಮಾಡಬೇಕು? ಯಾಕಾದರೂ ನಾವು ಏನನ್ನು ಸಾಧಿಸಬೇಕು? ಅಗತ್ಯ ಇಲ್ಲ. ಈ ರೀತಿಯಾಗಿ ಎಲ್ಲವನ್ನು ಕಳ್ಕೊಂಡವನು ಯೋಚಿಸ್ತಿರ್ಬೇಕಾದ್ರೆ ಇನ್ನೊಂದು ರೀತಿಯಲ್ಲೂ ಯೋಚಿಸ್ಬೋದು. ಎಷ್ಟು ದಿನ ಅಂತ ಈ ಜಗತ್ತಲ್ಲಿ ಇರೋದು, ಎಷ್ಟು ದಿನ ಅಂತ ನಾವು ಇಲ್ಲಿದ್ದೀವಿ? ಕೆಲವು ದಿನಗಳು. ಹಾಗಾದರೆ ಏನು ಮಾಡೋಣ, ಮಜಾ ಮಾಡೋಣ, ಕೆಲವೇ ದಿನ ಇರೋದು ಇಲ್ಲಿ, ಮತ್ತು ಯಾಕೆ ನಾವು ಸುಮ್ಮನೆ ಸಾಧಿಸಬೇಕು? ಏನು ಬೇಡ, ಮಜಾ ಮಾಡೋಣ. ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಮಜಾ ಮಾಡ್ಕೊಂಡಿರೋಣ, ಆಮೇಲೆಗೆ ನೋಡೋಣ. ಈ ಸಂದರ್ಭದಲ್ಲಿ ಉಪದೇಶಕ ಬರುತ್ತಾನೆ. ಅವನು ಹೇಳುತ್ತಾನೆ, ಎಲ್ಲವೂ ವ್ಯರ್ಥ. ನಿಮ್ಮ ಇತಿಹಾಸವನ್ನು ನೋಡಿ ನೀವು ಕಳವಳಗೊಳ್ಳದಿರಿ. ನಿಮ್ಮ ಇತಿಹಾಸದಲ್ಲಿ ಏನಾಗಿದೆ ಅನ್ನೋದನ್ನು ಅರಿತುಕೊಂಡು ಜ್ಞಾನಿಗಳಾಗಿ, ಮೂರ್ಖರಾಗಬೇಡಿ, ಜ್ಞಾನಿಗಳಾಗಿ. ಯಾಕೆಂದರೆ ಇವತ್ತು ಏನು ಇದೆಯೋ ಅದು ನಾಳೆ ಇರೋದಿಲ್ಲ. ನಿಮ್ಮ ಪೂರ್ವಜರು ಏನೇನೋ ಮಾಡಿದರೂ ಅದು ಇವತ್ತಿಗೆ ನೆನಪಿಲ್ಲ. ನೀವೇನು ಸಾಧಿಸಬೇಕಂತ ನೀವು ಯೋಚಿಸ್ತೀರೋ ಅದೆಲ್ಲವೂ ಕೂಡ ನಾಳೆಗೆ ಯಾರೂ ಕೂಡ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ. ಆದ್ದರಿಂದ ನಿಮ್ಮ ಏನು ಇತಿಹಾಸದಲ್ಲಿ ಏನೇನು ನಡೆದಿದೆ, ನಿಮ್ಮ ಅಹಂಕಾರವನ್ನು ದೇವರು ಹೇಗೆ ಧೂಳಿಗೆ ಸಮಾನವನ್ನು ಮಾಡಿದ್ದಾರೆ ಅದನ್ನು ಜ್ಞಾಪಿಸಿಕೊಳ್ಳಿ, ಅದನ್ನು ಯೋಚಿಸಿ. ನಿಮ್ಮ ಮಕ್ಕಳಿಗೆ ಅಂತಹ ಪರಿಸ್ಥಿತಿ ಬರಬಾರದು. ನಿಮ್ಮ ಮಕ್ಕಳಿಗೆ ನಿಮಗೊದಗಿರುವಂತಹ ಈ ಪರಿಸ್ಥಿತಿ ಬರಬಾರದು. ಯಾಕೆಂದರೆ ನೀವು ದೇವರನ್ನು ನೆಚ್ಚಿಕೊಳ್ಳದೆ ನಿಮ್ಮ ಅಹಂಕಾರದ ಜೊತೆ ಬದುಕಿದ್ದೀರಿ. ನೀವೇ ಸರ್ವಸ್ವ ಅಂತ ಹೇಳಿ ಬದುಕಿದ್ದೀರಿ. ಹೀಗೆ ಬದುಕಿದರೆ ನಿಮಗೆ ದೊರಕುವ ಗತಿಯು ಇದೆ ಅನ್ನುವುದಾಗಿ ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಮ ಜ್ಞಾನವನ್ನು ಮಕ್ಕಳಿಗೆ ತಿಳಿಸಿ. ಪ್ರೀತಿಯ ಸಹೋದರ ಸಹೋದರರೇ, ಎಲ್ಲವನ್ನು ಕಳೆದುಕೊಂಡಿರುವವನು ಆ ಸಂದರ್ಭದಲ್ಲಿ ಫಿಲಾಸಫರ್ ಆಗ್ತಾನಂತೆ. ಎಲ್ಲವನ್ನು ಕಳ್ಕೊಂಡಿರುವಾಗ ತತ್ವಜ್ಞಾನಿ ಆಗ್ತಾನೆ. ಅಂದರೆ ಅವನಿಗೆ ಜ್ಞಾನೋದಯ ಆಗತ್ತೆ. ಜ್ಞಾನೋದಯ ಆದವನು ಕೀರ್ತನಕಾರ ಹೇಳುತ್ತಾನೆ, ನಮ್ಮ ಜೀವನವು, ನಮ್ಮ ದಿನಗಳು ಬೆರಳೆಣಿಕೆಯಷ್ಟೇ. ಈ ಜಗತ್ತಿನಲ್ಲಿ ನಾವು ಬದುಕುವುದು ಕೆಲವು ದಿನ. ಈ ಮಾತನ್ನು, ಈ ಜೀವನದ ರಹಸ್ಯವನ್ನು ಅರಿತುಕೊಂಡವನೇನು ಮಾಡ್ತಾನೆ? ಈ ರಹಸ್ಯವನ್ನು ಅರಿತವನು ಮೊತ್ತ ಮೊದಲಾಗಿ ಕಪಟ ಜೀವನವನ್ನು ನೆಚ್ಚಿಕೊಂಡಿರುವುದಿಲ್ಲ, ಕಪಟತನವನ್ನು ನೆಚ್ಚಿಕೊಂಡಿರುವುದಿಲ್ಲ, ಒಣ ಪ್ರತಿಷ್ಠೆಗಾಗಿ ಅವನು ಬದುಕೋದಿಲ್ಲ, ಯಾವುದೇ ರೀತಿಯ ಬಿರುದು ಬಾವಲಿಗಳಿಗಾಗಿ ಅವನು ಅಂಗಲಾಚಿ ಹೋಗುವುದಿಲ್ಲ, ತನಗೆ ಸೇರಿದ್ದಲ್ಲದನ್ನು ಕುತಂತ್ರದಿಂದ ಪಡೆದುಕೊಳ್ಳಲು ಮುಂದುವರಿಯುವುದಿಲ್ಲ. ಯಾಕೆ? ಎಲ್ಲವೂ ವ್ಯರ್ಥ ಅನ್ನೋದು ಅವನಿಗೆ ತಿಳಿದಿದೆ. ಈ ಜಗತ್ತಿನಲ್ಲಿ ಅವನು ವಾಸಿಸುವುದು, ಜೀವಿಸುವುದು ಕೆಲವು ದಿನ. ಅವರ್ ಡೇಸ್ ಆರ್ ಕೌಂಟೆಡ್, ನಂಬರ್ಡ್. ಇದನ್ನು ಅರಿತವನು ಯಾವತ್ತೂ ಕಪಟಿತನದ ಜೀವನವನ್ನು ಬದುಕುವುದಿಲ್ಲ,
ಬದಲಾಗಿ ಏನು ಸತ್ಯವೋ ಏನು ನ್ಯಾಯವೋ ಏನು ನೀತಿಯೋ ಅದನ್ನು ನೆಚ್ಚಿಕೊಂಡು ಬದುಕುತ್ತಾನೆ. ಎರಡನೇದಾಗಿ ನಮ್ಮ ದಿನಗಳು ದೇ ಆರ್ ಕೌಂಟೆಡ್. ಇದನ್ನು ಅರಿತವನು ಒಳಿತು ಕೆಡುಕನ್ನು ಸ್ವೀಕರಿಸಿ ಬದುಕಿಗೆ ಅಭಿಮುಖನಾಗುತ್ತಾನೆ. ಒಳಿತಿರಲಿ ಕೆಡುಕಿರಲಿ, ಕಷ್ಟ ಇರಲಿ ಸುಖ ಇರಲಿ, ಏನೇ ಆಗಲಿ ಎಲ್ಲವನ್ನು ಸ್ವೀಕರಿಸುತ್ತಾನೆ, ಎಲ್ಲವನ್ನು ಸ್ವೀಕರಿಸುತ್ತಾನೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ಅವನಿಗೆ ಸಂತೋಷ ಸಿಗುತ್ತೆ, ಅತಿ ಸಣ್ಣ ವಿಚಾರ ಕೂಡ ಅವನಿಗೆ ತೃಪ್ತಿ ಕೊಡುತ್ತೆ. ಅದೇ ಆಗಬೇಕು, ಇದೇ ಆಗಬೇಕು, ಹಾಗೆ ಆಗಬೇಕು, ಹೀಗೆ ಆಗಬೇಕು ಅನ್ನುವ ವಿಚಾರ ಇಲ್ಲ. ಯಾಕಂದರೆ ಅವನಿಗೆ ತಿಳಿದಿದೆ ಎಲ್ಲವೂ ವ್ಯರ್ಥ, ಅದೇನು ಮಾಡಿದರೂ ವ್ಯರ್ಥ. ಆದ್ದರಿಂದ ಇವತ್ತು ಈ ಗಳಿಗೆಯಲ್ಲಿ ನನಗೇನು ಸಂತೋಷ ಇದೆ, ಎಷ್ಟಿದೆ ಅಷ್ಟು ಸಾಕು. ಎಷ್ಟೇ ದೊಡ್ಡ ವಿಚಾರ ಇರ್ಬೋದು, ಸಣ್ಣ ಅತಿ ಸಣ್ಣ ಖುಷಿ ಇರ್ಬೋದು, ಅತಿ ಸಣ್ಣ ಖುಷಿ ಕೂಡ ಆ ಸಮಯದಲ್ಲಿ ತೃಪ್ತಿ ಕೊಡುತ್ತೆ. ಅವನು ಯಾವತ್ತೂ ಕೂಡ ಅದೇ ಬೇಕು ಇದೇ ಬೇಕು ಎನ್ನುವ ಹಠ ಅವನಲ್ಲಿ ಉಳಿದಿರೋದಿಲ್ಲ. ಮೂರನೇದಾಗಿ ತೃಪ್ತಿ ಮತ್ತು ಸಮಾಧಾನ ನಾನು ಕೂಡಿಟ್ಟಿರೋದಲ್ಲಿ ಸಿಗುತ್ತೆ ಅನ್ನೋದು ಖಂಡಿತವಾಗಿ ಅವನು ನಂಬೋದಿಲ್ಲ. ಎಷ್ಟು ನಾನು ನನ್ನಲ್ಲಿ ಇರುವಂಥದ್ದು ಎಷ್ಟೇ ಇರಬಹುದು, ಅದನ್ನು ನಾನು ಇನ್ನೊಬ್ಬನಿಗೆ ಸಣ್ಣ ಪಾಲು ಕೂಡ ಕೊಟ್ಟರೂ ಕೂಡ ಅದು ಅವನಿಗೆ ಸಂತೋಷವನ್ನು ಕೊಡುತ್ತೆ, ಅವನು ತೃಪ್ತಿಯನ್ನು ಕೊಡುತ್ತೆ ಅನ್ನುವ ವಿಚಾರವನ್ನು ಅವನು ಅರಿತಿರುತ್ತಾನೆ. ಆದ್ದರಿಂದ ಈ ಜೀವನದಲ್ಲಿ ಈ ಪ್ರಪಂಚದಲ್ಲಿ ನಾವು ಇರುವಷ್ಟು ದಿನ ಎಷ್ಟು ನಾನು ಕೂಡಿಡುತ್ತೇನೆ, ಎಷ್ಟು ನಾನು ಸಂಪಾದಿಸುತ್ತೇನೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಎಷ್ಟು ಇಬ್ಬರಿಗೋ ಮೂವರಿಗೋ ಒಂದು 10 ಜನರಿಗೋ ಎಷ್ಟು ನನ್ನಿಂದ ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ಅತಿ ಸಣ್ಣ ಯಾವುದೇ ರೀತಿಯ ಉಪಕಾರವನ್ನು ಮಾಡಲಿಕ್ಕೆ ಆಗುತ್ತೋ, ಒಳ್ಳೆಯತನ ಮಾಡಲಿಕ್ಕೆ ಆಗುತ್ತೋ ಖಂಡಿತ ಮಾಡಿದ್ದೆ. ಆದರೆ ನಾವು ಜೀವನವನ್ನು ಏನು, ಈ ಪ್ರಪಂಚದಲ್ಲಿ ಜೀವನ ಏನು ಅನ್ನೋದನ್ನು ಅರಿತಿರುವವರಾಗಿರ್ತೇವೆ, ಅದೇ ರೀತಿ ಜ್ಞಾನಿಗಳಾಗುತ್ತೇವೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಈ ಜೀವನ ಪಾಠವನ್ನು ಕಲಿತುಕೊಳ್ಳಲು ಇವತ್ತಿನ ದಿನ ಉಪದೇಶಕನು ನೀಡುವ ಈ ಸಂದೇಶವನ್ನು ಅರಿತುಕೊಳ್ಳೋಣ, ಈ ಸಂದೇಶವನ್ನು ಧ್ಯಾನಿಸೋಣ. ಪ್ರತಿ ಕೆಲಸ ಮಾಡುವಾಗಲೂ ಒಂದು ವಿಚಾರ ಇರಲಿ, ಇದರಿಂದ ಯಾರಿಗೆ ಲಾಭ, ನನಗಷ್ಟೋ ಅಥವಾ ಪರರಿಗೂ ಕೂಡ, ನನ್ನ ಜೊತೆಯಲ್ಲಿ ಇರುವವರಿಗೂ ಕೂಡ ಇದರಿಂದ ಲಾಭ ಆಗುತ್ತೋ, ಸಂತೋಷ ಸಿಗುತ್ತೋ, ಸಮಾಧಾನ ಸಿಗುತ್ತೋ, ಎಲ್ಲ ವಿಚಾರಗಳನ್ನು ಅರಿತುಕೊಂಡು ಜೀವಿಸಲು ಪ್ರಭು ಯೇಸು ಕ್ರಿಸ್ತರಲ್ಲಿ ಆ ಜ್ಞಾನವನ್ನು ಬೇಡಿಕೊಳ್ಳೋಣ. ಕಾಣಿಕೆ ಅರ್ಪಿತೆ ನಿನಗೆ, ಅರ್ಪಿತೆ ನಿನಗೆ, ಗೋಧಿ ರೊಟ್ಟಿಯ ಸಾರದ್ರಾಕ್ಷಿಯ, ಗೋಧಿ ರೊಟ್ಟಿಯ ಸಾರದ್ರಾಕ್ಷಿಯ, ದೇವ ಸ್ವೀಕರಿಸೋ, ದೇವ ಸ್ವೀಕರಿಸೋ, ನನ್ನನ್ನು ಅನುಗ್ರಹಿಸೋ, ಎನ್ನನಿ ಅರಸೋ. ಸಹೋದರ ಸಹೋದರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತರಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ, ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ, ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೋ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ.
ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದಿರಿ. ಅಂತೆಯೇ ಅಪರಿಮಿತ ಔದಾರ್ಯದಿಂದ ಅವರ ಮುಖಾಂತರ ಅದನ್ನು ನೀವು ನೂತನವಾಗಿ ರೂಪಿಸಿದಿರಿ. ಆದುದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುವುದು, ರಕ್ಷಣೆ ಹೊಂದಿದವರೆಲ್ಲರೂ ನಿಮ್ಮನ್ನು ಸ್ತುತಿಸುವುದು, ಸಕಲ ಸಂತರು ನಿಮ್ಮನ್ನು ಏಕ ಹೃದಯದಿಂದ ಹರಸುವುದು ಯೋಗ್ಯವಾಗಿದೆ. ಅಂತೆಯೇ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಇವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ತುಂಬಿದೆಯ ಪರ ಲೋಕದೊಳು ಸತತವು ನಿಮ್ಮಯ ಮಹಿಮೆಯೊಳು, ಪರದಲ್ಲಿ ಮೊಳಗಲಿ ಚೈಕಾರವು, ಯುಗ ಯುಗಾಂತರಕ್ಕೂ ಚೈಕಾರವು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಳ್ಳಿ, ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ, ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬೆನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವ ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿಕೊಳ್ಳಿರಿ. ನಮ್ಮ ಮೇಲುದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ,
ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೇ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಪ್ರಭು ಕ್ರಿಸ್ತರ ಆಜ್ಞೆಯ ಪ್ರಕಾರ ಒಟ್ಟಾಗಿ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯು ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಕರೆವರು ಯೇಸು, ಕರೆವರು ಪ್ರೀತಿಯಿಂದ ಕರವಚ. ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು, ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು. ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ, ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ. ಯೇಸು ಕರೆವರು, ಯೇಸು ಕರೆವರು ಪ್ರೀತಿಯಿಂದ ಕರವ ಚಾಚಿ. ಯೇಸು ಕರೆವರು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರ ಬಾಲಯೇಸುವಿಗೆ ಪ್ರಾರ್ಥನಾಂಜಲಿ.
ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದಿರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗುವ ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೆನ್. ನಮ್ಮ ಕೋರಿಕೆಗಳಿಗಾಗಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳನ್ನು, ಕುಟುಂಬದ ಎಲ್ಲ ಸದಸ್ಯರನ್ನು ಬಾಲಯೇಸುಗೆ ಸಮರ್ಪಿಸಿಕೊಳ್ಳೋಣ. ನಮ್ಮ ಕುಟುಂಬದಲ್ಲಿ ಅನೇಕರು ರೋಗ ರುಜಿನಗಳಿಂದ ನರಳುತ್ತಿರಬಹುದು. ಮಕ್ಕಳಿಗೋಸ್ಕರ ಪ್ರಾರ್ಥಿಸೋಣ. ನಾವು ಮಾಡುವ ಉದ್ಯೋಗದಲ್ಲಿ ಸಂತೃಪ್ತಿಯನ್ನು ಪಡೆದುಕೊಳ್ಳಲು ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ. ವಿದೇಶದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಬಾಂಧವರಿಗೋಸ್ಕರ ಪ್ರಾರ್ಥಿಸೋಣ. ಅನೇಕ ಯುವಕರು ಉದ್ಯೋಗದ ಹುಡುಕಾಟದಲ್ಲಿದ್ದಾರೆ, ಉತ್ತಮ ಸಂಗಾತಿ ಸಿಗಲು ಅನೇಕರು ಹುಡುಕಾಟದಲ್ಲಿದ್ದಾರೆ. ಅವರ ಕೋರಿಕೆಗಳಿಗೋಸ್ಕರವೂ ಕೂಡ ಪ್ರಾರ್ಥಿಸೋಣ. ಈ ಬೆಟ್ಟದಲ್ಲಿ ವಾಸಿಸುವ ಎಲ್ಲ ಯಾಜಕರಿಗಾಗಿ, ಸಹೋದರರಿಗಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ಇವರು ನೆರವೇರಲಿ. ದೇವಪುತ್ರರು ಮನುಷ್ಯರಾದರೂ ನಮ್ಮ ಮರಿಯ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರೂ ನಮ್ಮ ಮರಿಯ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ದೇವಪುತ್ರರು ಮನುಷ್ಯರಾದರು ನಮ್ಮಮ್ರಿಯ ಪ್ರಸಾದ ಪೂರ್ಣೆಯ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಹಣ್ಣುಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನ ಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೆನ್.
ಬಾಲಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹೇಳೋಣ. ದಯಾಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನಮ್ಮ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಶರ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದರುವೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೆನ್. ತಲೆಬಾಗಿ ಬಾಲಯೇಸುವಿನ ಆಶೀರ್ವಾದಗಳನ್ನು ಕೋರೋಣ. ಸರ್ವಶಕ್ತರಾದ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ, ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ, ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಈ ಕಯುಗಾಂತರಕ್ಕೂ ಪಿತ ಮತ್ತು ಪವಿತ್ರ ಆತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ.